ಬೆಂಗಳೂರಿನಲ್ಲಿ ಮಳೆ ಮುಂದುವರೆದಿದೆ. ರಗಳೆ ಅಂತೂ ತಪ್ತಾ ಇಲ್ಲ, ಅನೇಕ ರಗಳೆಗಳು ಆಗ್ತಾ ಇದೆ. ವರ್ಷಾಧಾರೆ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಶಾಲೆಗಳಿಗೆ ಇವತ್ತು ರಜೆ ಘೋಷಣೆಯನ್ನ ಮಾಡಲಾಗಿದೆ. ನಿರಂತರವಾಗಿ ಮಳೆ ಆಗ್ತಾ ಇದೆ. ನಿನ್ನೆ ಶಾಲೆಗಳಿದ್ವು, ಆದರೆ ಮಳೆ ಆಗಿತ್ತು. ಹಾಗಾಗಿ ಸಾಕಷ್ಟು ಶಾಲಾ ಬಸ್ಗಳಾಗಿರಬಹುದು ಇದೆಲ್ಲವೂ ಕೂಡ ಅಲ್ಲಲ್ಲಿ ಮಳೆ ನೀರಿನಲ್ಲಿ ಸಿಲುಕಿಕೊಂಡಿದ್ದನ್ನ ಗಮನಿಸಿದ್ವಿ. ಈಗ ರಜೆ ಘೋಷಿಸಿ ಬೆಂಗಳೂರು ನಗರ ಡಿಸಿ ಜಗದೀಶ್ ಆದೇಶವನ್ನ ಹೊರಡಿಸಿದ್ದಾರೆ. ಈಗಾಗಲೇ ಹಲವು ಕಡೆಗಳಲ್ಲಿ ಅಲರ್ಟ್ ಮಾಡಲಾಗಿದೆ, ಭಾರಿ ಮಳೆ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಅನೇಕ ಕಡೆಗಳಲ್ಲಿ ಯೆಲ್ಲೋ ಅಲರ್ಟ್ ಆರೆಂಜ್ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಲಾಗಿದೆ. ಇನ್ನು ಶಾಲಾ ಕಾಲೇಜುಗಳಿಗೂ ಕೂಡ ಮಕ್ಕಳು ಸೋಮವಾರದಿಂದ ನಿನ್ನೆಯಿಂದ ಹೋಗೋದಕ್ಕೆ ಶುರು ಮಾಡಿದ್ದಾರೆ, ಹಾಗಾಗಿ ಅವರಿಗೆ ಇವತ್ತು ರಜೆ. ಇನ್ನು ಮಳೆ ಎಫೆಕ್ಟ್ನಿಂದಾಗಿ ಇವತ್ತು ಐಟಿ ಉದ್ಯೋಗಿಗಳಿಗೆ ವರ್ಕ್ ಫ್ರಮ್ ಹೋಮ್, ಐಟಿ ಉದ್ಯೋಗಿಗಳಿಗೆ ಇಂದು ವರ್ಕ್ ಫ್ರಮ್ ಹೋಮ್ಗೆ ಅನುಮತಿಯನ್ನ ನೀಡಲಾಗಿದೆ. ಮಳೆಯ ಕಾರಣ ಕಚೇರಿಗಳಿಗೆ ತೆರಳಲು ಸಾಧ್ಯವಾಗದ ಹಿನ್ನೆಲೆಯಲ್ಲಿ ಮನೆಯಿಂದಲೇ ಕೆಲಸ ಮಾಡಿ ಅನ್ನುವಂತ ನಿಟ್ಟಿನಲ್ಲಿ ಈಗ ಸೂಚನೆಯನ್ನ ನೀಡಲಾಗಿದೆ. ಉದ್ಯೋಗಿಗಳಿಗೆ ಮನೆಯಲ್ಲಿ ಕೆಲಸ ನಿರ್ವಹಿಸೋದಕ್ಕೆ ಅನುಮತಿಯನ್ನ ಕೊಟ್ಟಿದ್ದ ಈಗ ಕಚೇರಿಗಳು. ಕರ್ನಾಟಕ ಇನ್ನೋವೇಷನ್ ಅಂಡ್ ಟೆಕ್ನಾಲಜಿ ಸೊಸೈಟಿಯಿಂದ ಸುತ್ತೋಲೆಯನ್ನ ಹೊರಡಿಸಲಾಗಿದೆ. ಮಳೆಯ ಎಫೆಕ್ಟ್ ಒಂದ್ ಕಡೆ ನಿನ್ನೆಯೂ ಕೂಡ ಸಾಕಷ್ಟು ಶಾಲಾ ಮಕ್ಕಳು ಕೂಡ ಮಳೆಯಲ್ಲಿ ಸಿಕ್ಕಾಕೊಂಡಿದ್ರು. ಆ ನಂತರ ಅವರನ್ನ JCB ಮೂಲಕ ಬಸ್ಗಳಿಂದ ಹೊರಗಡೆ ತೆಗೆಯುವಂತ ಪ್ರಯತ್ನವೂ ಕೂಡ ಆಯಿತು. ಅಂತ ಅವಾಂತರಗಳು ಆಗಬಾರ್ದು, ಅನಾಹುತಗಳು ಆಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಮುನ್ನೆಚ್ಚರಿಕಾ ಕ್ರಮವಾಗಿ ರಜೆ ಘೋಷಣೆಯನ್ನ ಮಾಡಲಾಗಿದೆ ಶಾಲೆಗಳಿಗೆ. ಮತ್ತೊಂದು ಕಡೆಯಲ್ಲಿ ಐಟಿ ಉದ್ಯೋಗಿಗಳು ಅವರು ಕೂಡ ನಿನ್ನೆ ಸಾಕಷ್ಟು ಕಚೇರಿಗೆ ಹೋಗುವಂತ ನಿಟ್ಟಿನಲ್ಲಿ ಮಂಡೆ ಬೇರೆ ಸೋಮವಾರ ಆಗಿರೋದ್ರಿಂದ ಸಾಕಷ್ಟು ಸಂಖ್ಯೆಯಲ್ಲೂ ಕೂಡ ಹೋಗೋದಕ್ಕೆ ಸೋಮವಾರ ಜೊತೆಗೆ ಮಂಗಳವಾರ ಆಗಿರೋದ್ರಿಂದ ಆರಂಭದ ವಾರದ ಆರಂಭ ಆಗಿರೋದ್ರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಕಚೇರಿಗೂ ಕೂಡ ತೆರಳುತ್ತಾ ಇದ್ರು. ಹಾಗಾಗಿ ಇವತ್ತು ಆ ರೀತಿಯ ತೊಂದರೆಗಳು ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ DC ಈಗ ಆದೇಶವನ್ನು ಹೊರಡಿಸಿದ್ದಾರೆ ಶಾಲೆಗಳಿಗೆ ರಜೆ ಅಂತ. ಇನ್ನು ಕರ್ನಾಟಕ ಇನ್ನೋವೇಷನ್ ಆ್ಯಂಡ್ ಟೆಕ್ನಾಲಜಿ ಸೊಸೈಟಿಯಿಂದ ಐಟಿ ಉದ್ಯೋಗಿಗಳು ಮನೆಯಿಂದನೇ ಕೆಲಸ ಮಾಡಿ ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆಯನ್ನು ಕೂಡ ನೀಡಲಾಗಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಇನ್ನು ನಮ್ಮ ಪ್ರತಿನಿಧಿ ಸುಶ್ಮಿತಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ, ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಸುಶ್ಮಿತಾ, ಇವತ್ತು ಶಾಲೆಗಳಿಗೆ ರಜೆ, ಅದರಲ್ಲೂ ಸರ್ಕಾರಿ ಶಾಲೆಗಳಿಗೆ ಈಗಾಗಲೇ ದಸರಾ ರಜೆ ನಡೀತಾ ಇತ್ತು, ಈ ಖಾಸಗಿ ಶಾಲೆಗಳು ನಡೀತಾ ಇದ್ವು, ಐಟಿ ಉದ್ಯೋಗಿಗಳು ಕೂಡ ವರ್ಕ್ ಫ್ರಮ್ ಹೋಮ್, ಡೀಟೇಲ್ಸ್ ಅನ್ನು ಕೊಡೋದಾದ ಇದ್ರ ಬಗ್ಗೆ ಸುಶ್ಮಿತಾ. ಯಶಸ್ವಿನಿ, ನಿನ್ನೆಯಿಂದಲೂ ಕೂಡ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ. ಸಾಮಾನ್ಯವಾಗಿ ಚಿಕ್ಕಮಗಳೂರು ಮಡಿಕೇರಿ ಕಡೆ ಸುರಿಯುವಂತಹ ಮಳೆ ಅಂದರೆ ಬೆಳಗ್ಗೆ ಶುರುವಾದಂತಹ ಮಳೆ ರಾತ್ರಿ ಇಡೀ ಸುರಿತಾ ಇರುತ್ತೆ. ಅದೇ ರೀತಿಯಲ್ಲಿ ಬೆಂಗಳೂರಿನ ಪರಿಸ್ಥಿತಿ ಆಗಿರುವಂಥದ್ದು. ಸದ್ಯ ನಾನು ಇವಾಗ ವಸಂತ ನಗರದಲ್ಲಿದ್ದೀನಿ. ನೀವು ನೋಡ್ಬೋದು ವಸಂತ ನಗರದ ಪರಿಸ್ಥಿತಿನೂ ಕೂಡ ಏನು, ಬೆಳಗ್ಗೆಯಿಂದಲೂ ಕೂಡ ಮೋಡ ಕವಿದ ವಾತಾವರಣ ಇತ್ತು, ಈಗ ನಿಧಾನಕ್ಕೆ ಮಳೆ ಶುರು ಆಗ್ತಾ ಇರುವಂಥದ್ದು. ಅಂದರೆ ಏನು ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಆಗಿರೋದ್ರಿಂದ ನಿನ್ನೆಯಿಂದಲೂ ಕೂಡ ಬೆಂಗಳೂರಲ್ಲಿ ಹಾಗೆ ರಾಜ್ಯಾದ್ಯಂತ ಸಾಕಷ್ಟು ಮಳೆ ಆಗ್ತಾ ಇದೆ. ಅದರಲ್ಲೂ ಕೂಡ ಇವತ್ತು ನಿನ್ನೆ ಅಂತೂ ಬೆಂಗಳೂರಲ್ಲಿ ಸಾಕಷ್ಟು ಮಳೆ ಆಗಿರೋದ್ರಿಂದ ಜನರೆಲ್ಲರೂ ಕೂಡ ಹೈರಾಣಾಗಿ ಹೋಗಿದ್ರು. ಒಂದು ಕಡೆ ಕೆಲಸಕ್ಕೆ ಹೋಗೋಕ್ಕಾಗ್ತಾ ಇರಲಿಲ್ಲ, ಮತ್ತೊಂದು ಕಡೆ ಕಾಲೇಜ್ಗೆ ಹೋಗೋಕ್ಕಾಗ್ತಾ ಇರಲಿಲ್ಲ, ಮತ್ತೊಂದು ಕಡೆ ಮನೆಗಳಲ್ಲಿ ನೀರು ತುಂಬಿಕೊಂಡಿತ್ತು. ಒಂದು ರೀತಿಯಲ್ಲಿ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಯಿತು. ಇವಾಗ ಮತ್ತೆ ಅದೇ ಸಿಚುಯೇಷನ್ನು ಕಂಟಿನ್ಯೂ ಆಗ್ತಾ ಇರುವಂಥದ್ದು. ಹೀಗಾಗಿ ಅಂದರೆ ಮಕ್ಕಳಿಗೆ ಸಾಕಷ್ಟು ತೊಂದರೆ ಆಗುತ್ತೆ ಮಳೆ ಬಂದು ಅಂತ ಹೇಳಿ ಇವತ್ತು ಏನು ಜಿಲ್ಲಾಧಿಕಾರಿಗಳು ಕೂಡ ಶಾಲಾ ಮಕ್ಕಳಿಗೆ ರಜೆಯನ್ನು ಘೋಷಿಸಿರುವಂಥದ್ದು. ಅಂದರೆ ಸರ್ಕಾರಿ ಶಾಲಾ ಮಕ್ಕಳಿಗೆ ದಸರಾ ಹಾಲಿಡೇಸು 20ನೇ ತಾರೀಕು ಕೂಡ ಕಂಟಿನ್ಯೂ ಆಗುತ್ತೆ. ಸೊ ಅದನ್ನು ಹೊರತುಪಡಿಸಿ ಖಾಸಗಿ ಶಾಲೆ ಮತ್ತು ಅಂಗನವಾಡಿ ಮಕ್ಕಳಿಗೂ ಕೂಡ ಈಗ ರಜೆಯನ್ನು ಘೋಷಿಸಿರುವಂಥದ್ದು. ಹಾಗೆ ಯಾವುದೇ ರೀತಿ ITI ಇಂಜಿನಿಯರು ಡಿಗ್ರಿ ಸ್ಟೂಡೆಂಟ್ಸ್ಗಳಿಗೆ ಯಾವುದೇ ರೀತಿ ರಜೆ ಇರೋದಿಲ್ಲ ಅಂತಲೂ ಕೂಡ ಅವರು ಸೂಚನೆಯನ್ನು ಕೊಟ್ಟಿರುವಂಥದ್ದು. ಹಾಗೆ ಅದರ ಜೊತೆಗೆ ಏನು ಅಂದರೆ ITI ಎಂಪ್ಲಾಯೀಸ್ ಅಂತ ಹೇಳಿದರೆ ಬಹುದೂರ ಟ್ರಾವೆಲ್ ಮಾಡಬೇಕಾಗುತ್ತೆ ಬೇರೆ ಬೇರೆ ಕಡೆ, ಅಂದರೆ ಎಲೆಕ್ಟ್ರಾನಿಕ್ ಸಿಟಿ ಮತ್ತು ವೈಟ್ ಫೀಲ್ಡ್ ಕಡೆ ಟ್ರಾವೆಲ್ ಮಾಡಬೇಕಾಗುತ್ತೆ, ಅವ್ರಿಗೂ ಕೂಡ ಸಾಕಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿ ITI ಉದ್ಯೋಗಿಗಳಿಗೂ ಕೂಡ ವರ್ಕ್ ಫ್ರಮ್ ಹೋಮನ್ನು ಘೋಷಿಸಿರುವಂಥದ್ದು. ಅಂದರೆ ಇನ್ನು ಬೆಂಗಳೂರಲ್ಲಿ ಇನ್ನು 3 ದಿನ ಮಳೆ ಆಗುತ್ತೆ. ಯಾಕಂತ ಹೇಳಿದ್ರೆ ನಿನ್ನೆ ಸುರಿದಂತಹ ಮಳೆಗೆ ಒಂದು ರೀತಿಯಲ್ಲಿ ಅಕ್ಷರಶಃ ಬೆಂಗಳೂರು ಸಂಪೂರ್ಣವಾಗಿ ಮುಳುಗಿ ಹೋಗಿತ್ತು, ಅಪಾರ್ಟ್ಮೆಂಟ್ಗಳಿಗೆ ನೀರನ್ನು ನುಗ್ಗಿತ್ತು. ಇನ್ನೂ 3 ದಿನ ಇದೇ ರೀತಿ ಮಳೆ ಕಂಟಿನ್ಯೂ ಆದರೆ ನಿಜಕ್ಕೂ ಕೂಡ ಬೆಂಗಳೂರು ಸಂಪೂರ್ಣವಾಗಿ ಮುಳುಗಿ ಹೋಗುತ್ತೆ ಅಂತಲೇ ಹೇಳ್ಬೋದು. ಅದರಲ್ಲೂ ಕೂಡ ಇವತ್ತು ಆರೆಂಜ್ ಅಲರ್ಟನ್ನು ಘೋಷಿಸಿರುವಂಥದ್ದು, ಹಾಗೆ ನಾಳೆಯೂ ಕೂಡ ಆರೆಂಜ್ ಅಲರ್ಟನ್ನು ಘೋಷಿಸಿದ್ದಾರೆ. ಇದ್ರ ನಡುವೆ ಇವತ್ತು ಏನು ಇಂಡಿಯಾ ಹಾಗೆ ನ್ಯೂಜಿಲೆಂಡ್ ಟೆಸ್ಟ್ ಮ್ಯಾಚ್ ಕೂಡ ಇದೆ. ಆ ಒಂದು ಟೆಸ್ಟ್ ಮ್ಯಾಚ್ಗೂ ಕೂಡ ಈ ಒಂದು ಮಳೆ ಅಡ್ಡಿಯಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಒಟ್ಟಿನಲ್ಲಿ ಈಗ ಸುರಿತಿರುವಂತಹ ಮಳೆಗೆ ಬೆಂಗಳೂರು ಜನರು ಯಾಕಪ್ಪ ಮಳೆ ಬರ್ತಿದೆ, ಮಳೆ ನಿತ್ತರೆ ಸಾಕು ಅನ್ನುವಂತಹ ಪರಿಸ್ಥಿತಿ ಎದುರಾಗಿದೆ ಅಂತಲೇ ಹೇಳ್ಬೋದು ಅಶ್ವಿನಿ. ಓಕೆ ಸುಶ್ಮಿತಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ.